ದೊಡ್ಡಬಳ್ಳಾಪುರ ತಾಲೂಕಿನ ಕನ್ನಮಂಗಲದಲ್ಲಿ ಬುಧವಾರ ಕಾಂಗ್ರೆಸ್ ನಾಯಕರು ಅಭ್ಯರ್ಥಿ ಎಸ್ ರವಿ ಪರ ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಬೃಹತ್ ಸಭೆ ನಡೆಸಿ ಮತಯಾಚನೆ ಮಾಡಿದರು. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಸಂಸದ ಡಿಕೆ ಸುರೇಶ್, ಶಾಸಕ ವೆಂಕಟರಮಣಯ್ಯ, ಮಾಜಿ ಶಾಸಕ ವೆಂಕಟಾಚಲಯ್ಯ ಸೇರಿದಂತೆ ಪ್ರಮುಖ ನಾಯಕರು ಸ್ಥಳೀಯ ಸಂಸ್ಥೆಗಳ ಸದೃಢಗೊಳಿಸಲು ಹಾಗೂ ಅಭಿವೃದ್ಧಿಗಾಗಿ ರವಿ ಅವರಿಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್ ಮಾತನಾಡಿ, ಬಿಜೆಪಿಯವರಿಗೆ ಆಡಳಿತ ಮಾಡಲು ಬರುವುದಿಲ್ಲ ಎಂದು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಏನಿದ್ರೂ ಧರ್ಮ ರಾಜಕಾರಣ ಮಾಡ್ತಾರೆ, ಯುವಕರನ್ನು ದಿಕ್ಕು ತಪ್ಪಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಯುವಕರಿಗೆ ಹೇಗೆ ಉದ್ಯೋಗ ಕೊಡಬೇಕು ಎಂಬುದು ಗೊತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಯಾವತ್ತೂ ಬಡವರ ದುಡಿಯುವ ವರ್ಗದ ಮೇಲೆ ತೆರಿಗೆ ಹಾಕಿರಲಿಲ್ಲ. ಬಿಜೆಪಿ ಬಗ್ಗೆ ಜನರು ಬೇಸರಗೊಂಡಿದ್ದಾರೆ. ಜನರಿಗೆ ಗೊತ್ತಿದೆ, ಈಗಾಗಲೇ ಬಿಜೆಪಿಗೆ ಅಧಿಕಾರ ಕೊಟ್ಟಿದ್ದೇವೆ. ಏನಾದರೂ ಪ್ರಶ್ನಿಸಿದ್ರೆ ಇಡಿ, ಐಟಿ, ಪೊಲೀಸರನ್ನು ಬಿಡ್ತಾರೆ. ಹೀಗಾಗಿ ಬದಲಾವಣೆ ರಾಜಕೀಯ ಮಾಡಬೇಕಿದೆ. ನಮ್ಮೆಲ್ಲರ ಗುರಿ 2023 ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು, ಅದಕ್ಕೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮುನ್ನುಡಿ ಬರೀಬೇಕಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ದೊಡ್ಡಬಳ್ಳಾಪುರ ಕೂಡ ಬಹಳಷ್ಟು ಮತದಾರರಿದ್ದಾರೆ. ಸೊ ಹಾಗಾಗಿ ಎಲ್ಲ ಮತದಾರರ ಮತಯಾಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕರಾದ ವೆಂಕಟಣ್ಣಪ್ಪನವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನವರು ಕೂಡ ಸದಸ್ಯರನ್ನ ಭೇಟಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದೆ. ಸೊ ಮತಯಾಚನೆಯನ್ನು ಮಾಡಿದ್ದೇವೆ. ಬಿಜೆಪಿ ಸರ್ಕಾರದ ವೈಫಲ್ಯಗಳು, ಗ್ರಾಮ ಪಂಚಾಯಿತಿಯನ್ನು ಯಾವ ರೀತಿ ಸ್ಥಳೀಯ ಸಂಸ್ಥೆಗಳನ್ನು ಅಧಿಕಾರವನ್ನು ಮೊಟಕು ಮಾಡತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ, ಅವರಿಗೆ ಏನು ಅನುದಾನಗಳು ಕೊಡಬೇಕಾಗಿತ್ತು, ಅನುದಾನಗಳನ್ನು ಯಾವ ರೀತಿ ತಡೀತಾ ಇದ್ದಾರೆ ಅನ್ನೋ ಎಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸಿ ಮತಯಾಚನೆಯನ್ನು ಮಾಡಿದ್ದಾರೆ. ನಂತರ ವಿಧಾನ ಪರಿಷತ್ ಚುನಾವಣಾ ಅಭ್ಯರ್ಥಿ ಎಸ್ ರವಿ ಮಾತನಾಡಿ, 2 ಅವಧಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಯಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಆಯ್ಕೆಗೆ ಚ್ಯುತಿ ಬಾರದಂತೆ ನಾನು ಕೆಲಸ ಮಾಡಿದ್ದೇನೆ. ಅನುದಾನವನ್ನು ತಂದು ಸಹಕರಿಸಿದ್ದೇನೆ. ಪಕ್ಷಕ್ಕಾಗಿಯೂ ದುಡಿದಿದ್ದೇನೆ. ಈ ಬಾರಿ ಕೂಡ ಸ್ಥಳೀಯ ಸಂಸ್ಥೆಗಳ ಸ್ವಾಯತ್ತತೆ ತಂದುಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ಹೀಗಾಗಿ ಮತ ನೀಡಿ ಜಯಶೀಲನನ್ನಾಗಿ ಮಾಡಬೇಕು ಎಂದು ಮನವಿ ಮಾಡಿಕೊಂಡ್ರು. ವಿಧಾನ ಪರಿಷತ್ ಸ್ಥಾನಕ್ಕಾಗಿ ನಾನು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀನಿ. ಇವತ್ತು ನಮ್ಮ ಎಲ್ಲ ಮುಖಂಡರುಗಳು, ವಿಶೇಷವಾಗಿ ಹಿರಿಯರಾದಂಥ ಆರ್ ಜಿರವರು, ವೆಂಕಟಾಚಲಯ್ಯನವರು, ವೀರಪ್ಪ ಮೊಯ್ಲಿ ಸಾಹೇಬರು, ಡಿಕೆ ಸುರೇಶ್ ಅವರು, ನಮ್ಮ ಸ್ಥಳೀಯ ಶಾಸಕರು ಮತ್ತು ಎಲ್ಲ ನಮ್ಮ ಗೌರವಾನ್ವಿತ ಮುಖಂಡರುಗಳೆಲ್ಲ ಸೇರಿ ಇವತ್ತು ಮಾಡಿದ್ದೀವಿ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪಂಚಾಯಿತಿ ಚುನಾಯಿತ ಜನಪ್ರತಿನಿಧಿಗಳು ಕೂಡ ಒಂದು ಸಭೆಗೆ ಆಗಮಿಸಿದ್ದಾರೆ. ಎಲ್ಲ ಕಡೆಯೂ ಈಗಾಗಲೇ ಮಾಡ್ತಾ ಬಂದಿದ್ದೀವಿ. ಎಲ್ಲ ಕಡೆ ದೊಡ್ಡಬಳ್ಳಾಪುರದಲ್ಲಿ ನನಗೆ ಮೊದಲಿಂದ ನಾನು ಎಲ್ಲ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಿರಂತರವಾಗಿ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಅಂಕಿಸಂಖ್ಯೆಗಳ ಪ್ರಕಾರ ನಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿದ್ದಾರೆ. ಎಲ್ಲ ಯಾವುದೇ ವೈಮನಸ್ಯವಿಲ್ಲದೆ, ಯಾವುದೇ ವ್ಯತ್ಯಾಸಗಳಿಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬರ್ತಾ ಇದ್ದಾರೆ. ಜೊತೆಗೆ ನಮಗೆ ಅನ್ಯ ಪಕ್ಷದ ಮಿತ್ರರುಗಳು ಕೂಡ ನಮ್ಮದೇ ಅವರದೇ ಆದಂಥ ರೀತಿಯಲ್ಲಿ ಸಹಕಾರವನ್ನು ಕೂಡ ಇಲ್ಲಿ ಪಕ್ಷಾತೀತವಾಗಿ ಚುನಾವಣೆ ನಡೀತಾ ಇರತಕ್ಕಂಥದ್ದು ಪಕ್ಷಾತೀತವಾಗಿ ನಮಗೆ ಬೆಂಬಲವನ್ನು ಮಾಡಿದ್ದಾರೆ. ನಮ್ಮೆಲ್ಲ ನಾಯಕರುಗಳ ಒಟ್ಟಾರೆ ಶ್ರಮದಿಂದಾಗಿ, ನಮ್ಮೆಲ್ಲ ನಾಯಕರುಗಳ ಪ್ರಯತ್ನದಿಂದಾಗಿ, ನಮ್ಮ ಪಕ್ಷದ ಬೆಂಬಲವನ್ನು ಹೊಂದಿರತಕ್ಕಂಥ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿ ಚುನಾಯಿತ ಜನಪ್ರತಿನಿಧಿಗಳ ನೆರವಿನಿಂದಾಗಿ ಚುನಾವಣೆಯಲ್ಲಿ ನಾವು ಖಚಿತವಾಗಿ ಗೆದ್ದೇವೆ. ಇನ್ನು ಕಾರ್ಯಕ್ರಮದಲ್ಲಿ ದೊಡ್ಡಬೆಳವಂಗಲ, ಮಧುರೆ, ಸಾಸಲು ಹೋಬಳಿ ಗ್ರಾಮ ಪಂಚಾಯಿತಿಗಳ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು, ದೊಡ್ಡಬಳ್ಳಾಪುರ ನಗರಸಭೆ ಸದಸ್ಯರು ಹಾಗೂ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು, ಮುಖಂಡರು, ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಕಿಶೋರ್, ವಾಗ್ಮಿ ನ್ಯೂಸ್, ಬೆಂಗಳೂರು ಗ್ರಾಮಾಂತರ. ವೈಭವ್ ನೇತ್ರಾಲಯ. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ 60 ವರ್ಷದೊಳಗಿನ ನಾಗರಿಕರಿಗೆ ಶೇಕಡ 50% ರಿಯಾಯಿತಿ ದರದಲ್ಲಿ ನೇತ್ರ ತಪಾಸಣೆ ಮತ್ತು ಎಲ್ಲ ರೀತಿಯ ಕನ್ನಡಕಗಳ ಹಾಗೂ ನೇತ್ರ ಶಸ್ತ್ರ ಚಿಕಿತ್ಸಾ ವೆಚ್ಚಗಳ ಮೇಲೆ ಆಕರ್ಷಕ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಮಾಗಡಿಯಿಂದ ಆಚೆ ಬೆಳಗುವಡಿ, ಅಲ್ಲಿಂದ ಬಂದು ಕಣ್ಣು ಆಪರೇಷನ್ ಮಾಡಿಸಿದ್ವಿ, ಕ್ಲೀನ್ ಆಗಿದೆ, ನಮಗೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ.
ಆ ಚಿಕಿತ್ಸೆ ಕೊಟ್ಟಿದ್ರೆ ಹಿಂಗ್ ಮಾಡ್ತಾವ್ರೆ ನಂಗೆ ಕಾಣ್ಲಿಲ್ಲ, ಅದರಿಂದ ತುಂಬಾ ಒಳ್ಳೇದಾಯ್ತು. ಚೆನ್ನಾಗಿದ್ದೀವಿ ಸರ್, ಏನು ತೊಂದರೆ ಇಲ್ಲ. ನಮ್ಮಂತ ಬಡವರು ಇಲ್ಲಿ ನಮ್ಮ ರೋಗ ನಿವಾರಣೆ ಮಾಡ್ಕೋಬಹುದು. ಭೇಟಿಯ ಸಮಯ ಬೆಳಿಗ್ಗೆ 10 ರಾತ್ರಿ 8 ಸಂಪರ್ಕಿಸಬೇಕಾದ ವಿಳಾಸ: ಸಾಯಿ ಕೇಶವ ಬಿಲ್ಡಿಂಗ್, 6 ಟಿಬಿ ಬಸ್ ನಿಲ್ದಾಣದ ಹತ್ತಿರ, ಮಧು ಮೆಡಿಕಲ್ಸ್ನ ಮೊದಲನೇ ಮಹಡಿ, ಬಿಎಚ್ ರಸ್ತೆ, ಸುಭಾಷ್ ನಗರ, ನೆಲಮಂಗಲ. ಮೊಬೈಲ್ ಸಂಖ್ಯೆ 0802727266 ಮತ್ತು 8867456789. ಕಣ್ಣುಗಳು ಅತ್ಯಮೂಲ್ಯವಾಗಿದ್ದು ನಿರ್ಲಕ್ಷ್ಯ ಬೇಡ. ಕಣ್ಣುಗಳ ಆರೈಕೆ ಮತ್ತು ಮುತುವರ್ಜಿ ಬಹಳ ಮುಖ್ಯ.